हलो फ्रेंड्स एल्लरिगू नमस्कार वेलकम टू योर्स किचन कॉर्नर नानिवत्तु हितकिद बेळे मेलोग्र माड्ता इदीनि आगुव सामग्रिगळु इल्लि नानु 1 कप वणकोब्रि तगोंडिदीनि 10 बेडिगे मेणसिनकायि 10 खार मेणसिनकायि 1 टेबल स्पून कडले बेळे 1 टेबल स्पून जीरिगे 2 टेबल स्पून धनिया उद्दीन बेळे 1 टेबल स्पून गसगसे 2 टी स्पून 2 पीस चक्के स्वल्प कोत्तंबरि सोप्पु ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀಸ್ಪೂನ್ ಅರಿಶಿನ 1 ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಅರ್ಧ ಟೀಸ್ಪೂನು ಸಾಸಿವೆ 2 ಕಡಿ ಕರಿಬೇವು ಸ್ವಲ್ಪ ಇಂಗು ಇಲ್ಲಿ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ 2 ಅವರು ನೆನೆಸಿ ಇಟ್ಕೊಂಡಿದ್ದೀನಿ 1 ಕಪ್ ಇಲ್ಲಿ ಚಪ್ರದ ಅವರೇಕಾಯಿ ತಗೊಂಡಿದ್ದೀನಿ ಚಿಕ್ಕಡಿಕಾಯಿ 50 ಗ್ರಾಂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅವರೇ ಬೇಳೆ ತಗೊಂಡಿದ್ದೀನಿ ಅರ್ಧ ಕೆಜಿ ತುಪ್ಪ 2 ಟೀಸ್ಪೂನು ಎಣ್ಣೆ 2 ಟೀಸ್ಪೂನ್ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು 1/2 ಲೀಟರ್ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಸ್ಟೌ ಅಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ನೋಡಿ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ನೋಡಿ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ನೋಡಿ ಎಣ್ಣೆ ತುಪ್ಪ ಎರಡು ಬಿಸಿಯಾಗಿದೆ ಈಗ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ವಲ್ಲ ಜೀರಿಗೆ ಅದರಲ್ಲಿ 1/2 ಹಾಕ್ತಾ ಇದೀನಿ ಈಗ ಒಂದು ಕಡಿ ಕರಿಬೇವು ಹಾಕ್ತಾ ಇದೀನಿ ನೋಡಿ ಮಸಾಲೆಗೆ ಒಂದು ಮೆಣಸಿನಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಹಾಕ್ತಾ ಇದೀನಿ ಸ್ವಲ್ಪ ಹಿಂಗು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಹಿರಿಕಿದಾಗ ನೋಡಿ ಈಗ ಚಪ್ಪದ ಅವರೇಕಾಯಿ ಚಿಗುರಿಕಾಯಿ ಈಗ ಕಡಲೆಕಾಯಿ ಬೀಜ ನೋಡಿ ಇದು ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈಗ ಬಿಸಿನೀರು ಹಾಕ್ತಾ ಇದೀನಿ ನೋಡಿ 1/2 ಲೀಟರ್ ನೀರು ಹಾಕಿದ್ದೀನಿ ನೋಡಿ ಕುದಿತಾ ಇದೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಳ್ಳಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಫ್ರೈ ಮಾಡ್ಕೊಂಡ್ಬಿಟ್ಟೆ ಈಗ ಕಡಲೆಬೇಳೆ ಹಾಕ್ತಾ ಇದೀನಿ ಉದ್ದಿನ ಬೇಳೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಜೀರಿಗೆ ಹಾಕ್ತಾ ಇದೀನಿ ಧನಿಯಾ ನೋಡಿ ಚಕ್ಕೆ ಈ ತರ ಪೀಸ್ ಮಾಡಿ ಹಾಕ್ತಾ ಇದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಜೀರಿಗೆ ಎಲ್ಲ ಚಟಪಟ ಅಂತ ಇದೆ ಧನಿಯಾ ಅಲ್ಲ ಈಗ ಗಸಗಸೆ ಹಾಕ್ತಾ ಇದೀನಿ ಇದು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಗಸಗಸೆನ ಚಟಪಟ ಅಂತ ಇದೆ ನೋಡಿ ನಾನು ಒಂದು ತೆಗೆದು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಣಕೊಬ್ಬರಿ ಹಾಕೊಂತ ಇದೀನಿ ನೋಡಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ನೋಡಿ ಇದು ಡ್ರೈ ರೋಸ್ಟ್ ಆಗಿದೆ ಇದು ತೆಗೆದು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂತೀನಿ ನೋಡಿ ಈಗ ಒಣಮೆಣಸಿನಕಾಯಿ ಹಾಕ್ತಾ ಇದೀನಿ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ನೋಡಿ ಇದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಇದು ಕಂಪ್ಲೀಟ್ ತಣ್ಣಗಾಗಬೇಕು ನೋಡಿ ಇದು ಕಂಪ್ಲೀಟ್ ತಣ್ಣಗಾಗಿದೆ ನೋಡಿ ಇದು ಕಂಪ್ಲೀಟ್ ತಣ್ಣಗಾಗಿದೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಕುಕ್ಕರ್ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬೇಳೆ ಬೆಂದಿದೆ ನೋಡಿ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಹಾಕೊಂತ ಇದ್ದೀನಿ ನೋಡಿ ಈ ಕಡೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ಟೌ ಮೇಲೆ ಒಂದು ವಿಸಿಲ್ ಆಗಿದ್ಮೇಲೆ ವಿಸಿಲ್ ತೆಗೆದುಬಿಡಿ ಇಲ್ಲಾಂದರೆ ಬೇಳೆ ಫುಲ್ ಬೆಂದೋಗ್ಬಿಡುತ್ತೆ ನಿಮ್ಗೆ ಸಿಗೋದಿಲ್ಲ ಬೇಳೆ ತಿನ್ನಲಿಕ್ಕೆ ನೋಡಿ ಮಸಾಲೆ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಬೇಕು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಪ್ಯಾನ್ಗೆ 1 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ತುಪ್ಪ ಎರಡು ಬಿಸಿ ಆಗಿದೆ ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಚಟಪಟ ಅಂತ ಇದೆ ಈಗ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಈಗ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಸಾಂಬಾರು ರೆಡಿ ಆಯಿತು ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೈನಿಂಗ್ ಔಟ್ ಫ್ರಮ್ ಯೂಸ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು